ಅಯ್ಯೋ ಮಾವ, ಏನಾಯ್ತು? ನಾನೇನು ಅಂತ ಹೇಳಮ್ಮ, ನನ್ನ ಜೀವನದಲ್ಲೇನೆ ಅದು ಮರೆಯೋಕಾಗದೇ ಇರೋಂಥ ದೊಡ್ಡ ಗಾಯ. ನೀನು ಚಿಕ್ಕವಳಿದ್ದಾಗ ನಿಮ್ಮಮ್ಮನಿಗೆ ಕೂಡ ಹೀಗೆ ಆಸ್ತಿ ಕೊಡೋಕೆ ಹೋಗಿದ್ದೆ. ಆಗೇನು ನಡೀತು ಅಂದರೆ, ಪರಂದಾಮಯ್ಯನವ್ರೆ, ಹಾಂ ಹೇಳಿ, ಆಸ್ತಿಯಲ್ಲಿ ಅರ್ಧ ಭಾಗನ ನಮ್ಮ ಭಾವನವ್ರ ಹೆಸರಿಗೆ ಮಾಡಿಸ್ಕೊಂಡು ಬನ್ನಿ, ಈ ಕ್ಷಣನೇ ಆಗಬೇಕು. ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ. ಏನ್ ಎಲ್ರೂ ಹೀಗ್ ನೋಡ್ತಾ ಇದ್ದೀರಾ? ಏನ್ ಯೋಚಿಸಿದ್ಯಾ ಕೌಸಲ್ಯ? ನೀವ್ ಹೇಳೋ ಮಾತನ್ನ ಕೇಳೋದನ್ನ ಬಿಟ್ಟು ಬೇರೆ ಯೋಚನೆ ಇರತ್ತಾ? ನಿಮಗ್ ಬೇಕು ಅಂದ್ರೆ ಎಲ್ಲಾನು ಕೊಟ್ಬಿಡಿ, ನಿಮ್ಮ ಆಸೆನೆ ನನ್ನ ಆಸೆ. ಸರಿ ಹೋಯ್ತು ಅತ್ತಿಗೆ, ಅಣ್ಣಾನೇ ಹಾಗಿದ್ರೆ ಇವತ್ ನೀವ್ ಅಣ್ಣನ್ನು ಮೀರಿಸ್ತಾ ಇದ್ದೀರಾ ಅತ್ತಿಗೆ. ಆದ್ರೂ ಈಗಿದೆಲ್ಲ ಯಾಕಣ್ಣ? ನಿಮ್ ಪ್ರೀತಿ ಇದೆ ಅದ್ ಸಾಲ್ದಾ? ನೋಡಿ ಬಾವ, ನಿಮ್ ತಂಗಿ ನನ್ಗೆ ಹೆಂಡತಿಯಾಗಿ ಸಿಕ್ಕಿರೋ ಅದೃಷ್ಟನೇ ನಂಗೆ ಸಾಕು ಬಾವ. ಅದಕ್ಕೂ ಮೀರಿ ಈ ಆಸ್ತಿ ಪಾಸ್ತಿ ಏನು ಬೇಡ ಬಾವ. ಯಾವುದೇ ಹೆಣ್ಣಿಗಾದರೂ ತವ್ರ ಮನೆ ಅತ್ತೆ ಮನೆ ಎರಡು ಕಣ್ಣುಗಳ ಭಾವನವ್ರೆ, ಎರಡರಲ್ಲಿ ಯಾವುದಕ್ಕೆ ಪೆಟ್ಟಾದರೂ ನೋವಾಗತ್ತೆ. ಆ ನೋವು ನನ್ನ ತಂಗಿಗಿರಬಾರ್ದು, ಅಣ್ಣನ ಜೊತೆ ಇದ್ರು ಗಂಡನ ಜೊತೆ ಇದ್ರು ಸಂತೋಷವಾಗಿರಬೇಕು. ಹಾಗಾಗಿ ನಾನು ಕೊಡ್ತಾ ಇದ್ದೀನಿ, ನೀವು ತಗೊಳ್ಬೇಕು ಅಷ್ಟೇ. ಸಂಬಂಧಿಕರನ್ನ ದೂರ ಮಾಡ್ಕೊಳ್ಳೋದು ಯಾರೋ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋನ್ಗೆ ತಂಗಿನ ಕೊಟ್ಟು ಮದ್ವೆ ಮಾಡಿ ಆಸ್ತಿ ಕೊಡೋದು, ಅಲ್ಲ ಬಾವ. ನಾನು ಶಾಂತ ಪ್ರೀತಿಸ್ತಾ ಇದ್ದೀವಿ ಅಂತ ಗೊತ್ತಾಗಿ ನಂತಸ್ತನು ನೋಡ್ದೇನೂ ಮದ್ವೆ ಮಾಡ್ಕೊಟ್ಟಿದ್ದೀರ, ಅಷ್ಟು ಸಾಕು. ಈಗ ನನ್ನ ಹೆಸರಿಗೆ ಆಸ್ತಿ ಬರೆದ್ರೆ ಯಾರೋ ಒಬ್ರು ಆಸ್ತಿಗೋಸ್ಕರ ಶಾಂತನ ಮದ್ವೆ ಆದೆ ಅಂತಾರೆ, ಅದನ್ನ ಸಹಿಸಕ್ಕಾಗಲ್ಲ. ಹಾಗಂತ ನಿಮ್ ಮಾತನ್ನ ಮೀರೋಕೂ ಆಗಲ್ಲ. ಅದಕ್ಕೆ ಆಸ್ತಿನ ನಿಮ್ ತಂಗಿ ಹೆಸರಲ್ಲೋ ನಿಮ್ ಸೋದರ ಸೊಸೆ ಹೆಸರಲ್ಲೋ ಬರೀರಿ, ನನ್ನ ಕ್ಷಮಿಸ್ಬಿಡಿ ಭಾವ. ದಶರಥ, ನಮ್ ಶಾಂತ ಒಳ್ಳೆ ಗುಣ ಇರೋನ್ನೇ ಪ್ರೀತಿಸಿದಾಳೆ. ಸರಿ, ಅವನಿಗೆ ಹಿಂಸೆ ಮಾಡಬೇಡ, ಶಾಂತನ ಹೆಸರಿನಲ್ಲೇ ಬರೆದ್ಬಿಡು. ಹೌದು ರೀ. ಬೇಡ ಅಣ್ಣ, ನನ್ನ ಹೆಸರಲ್ಲಿ ಯಾಕೆ ಬರೀತ್ಯಾ? ನಿನ್ ಸೋದರ ಸೊಸೆ ಹೆಸರಿಗೆ ಬರೀ. ಹಾಗೆ ಆಗ್ಲಮ್ಮ. ದಶರಥ ರಾಮ್ ಅವ್ರೆ, ನೀವು ಹೇಳ್ದಾಗೆ ಆಸ್ತಿನ ನಿಮ್ ಸೋದರ ಸೊಸೆ ಹೆಸರಿಗೆ ಮಾಡ್ಕೊ ಬಂದಿದ್ದೀನಿ. ಸಂತೋಷ. ನೋಡಮ್ಮ ಶಾಂತ, ಈ ಕ್ಷಣ ನಾನು ತುಂಬ ಸಂತೋಷವಾಗಿದ್ದೀನಮ್ಮ, ತಗೊಳಮ್ಮ. ಏನು ಅಂದ್ರೆ ಹಾವು? ಹಾ, ಮಾದಾ. ಏ ಮಾದಾ, ಅಣ್ಣ ಆ ಹಾವು ನೋಡ್ಸಿ. ಸರಿ ಅಣ್ಣ. ಏನಾಗಿಲ್ಲಮ್ಮ. ಶಾಂತ, ದಶರಥ, ನೀನು ನಿನ್ ತಂಗಿಗೆ ಆಸ್ತಿ ಕೊಡಬೇಕಾದ್ರೆ ಹಾವು ಬಂದ್ಬಿಡುತ್ತಲ್ಲೋ. ಬೇಡ ಕಣಪ್ಪ, ಇದನ್ನ ಇಲ್ಲೇ ನಿಲ್ಲಿಸ್ಬಿಡು. ಅಮ್ಮ, ಹಾವು ಬಂದ್ರೆ ಶುಭ ಕಾರ್ಯ ಯಾಕಮ್ಮ ನಿಲ್ಲಿಸ್ಬೇಕು? ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಶಾಂತ, ತಗೊಳಮ್ಮ.
ತಗೊಳಮ್ಮ, ಭಯ ಪಡ್ಬೇಡ. ಸಂತೋಷವಾಗಿರಮ್ಮ. ಆವತ್ತು ನಮ್ಮಮ್ಮನ ಮಾತು ಕೇಳ್ದೆ ಆಸ್ತಿನ ಕೊಟ್ಟಮ್ಮ. ಆದರೆ ಅದೇ ದಿನ ಆಗ್ಬಾರ್ದು ಅನಾಹುತ ಆಗಿ ನಿಮ್ಮ ತಂದೆ ತೀರ್ಹೋದ್ರು. ಅದಕ್ಕೆ ನಾನೇ ಕಾರಣ ಅಂತ ಹೇಳಿ ನಿನ್ನ ಕರ್ಕೊಂಡು ನಿಮ್ಮಮ್ಮ ಹೊರಟೋದ್ಲು. ಆಮೇಲೆ ಸತ್ಯ ಗೊತ್ತಾದ್ರು ವಾಪಸ್ ಬರೋಕ್ಕಾಗಲಿಲ್ಲ. ಇಷ್ಟು ವರ್ಷ ನಾವು ದೂರ ಇರೋದಕ್ಕೆ ಅದೇ ಕಾರಣ ಆಯಿತು. ಈಗ ನೀನು ವಾಪಸ್ ಬಂದ್ಮೇಲೆ ನನ್ನ ತಂಗಿನೂ ವಾಪಸ್ ಬರ್ಬೋದು ಅಂತ ನಂಬಿಕೆ ಬರ್ತಾ ಇದೆಯಮ್ಮ. ಮತ್ತೆ ನಿನಗೆ ನಾನು ಆಸ್ತಿ ಕೊಡೋವಾಗಲೇ ಹಾವು ಬಂದಿದೆ. ಈಗ ನಿನಗೆ ಆಸ್ತಿ ಕೊಟ್ರೆ ಮತ್ತೆ ಏನು ಅನಾಹುತ ಆಗುತ್ತೋ ನನಗೆ ಗೊತ್ತಿಲ್ಲ. ಹಣೆ ಬರಹನ್ ಬದಲಾಯಿಸಕ್ಕಾಗಲ್ಲ. ಮತ್ತೆ ನೀನೆಲ್ಲಿ ದೂರ ಆಗೋಗ್ತೀಯೋ, ಮತ್ತಿನ್ ಯಾರನ್ನ ದೂರ ಮಾಡ್ಕೊಳ್ಬೇಕಾಗುತ್ತೋ ಗೊತ್ತಿಲ್ಲ. ಜೀವನದಲ್ಲಿ ಇಲ್ಲಿವರೆಗೂ ಕಳ್ಕೊಂಡಿರೋದೆ ಸಾಕಮ್ಮ. ಇನ್ಯಾರನ್ನು ಕೂಡ ಕಳ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿಲ್ಲ. ಅದಕ್ಕೆ ಗುರುಗಳನ್ನ ಭೇಟಿಯಾಗಿ ಮತ್ತೆ ಒಳ್ಳೆ ದಿನ ನೋಡಿ ದೋಷ ನಿವಾರಣೆ ಪೂಜೆ ಮಾಡಿಸಿ ಆಮೇಲೆ ಆಸ್ತಿ ಕೊಡ್ತೀನಿ. ಅಲ್ಲಿವರೆಗೂ ನೀನಿದನ್ನ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬಿಡಮ್ಮ. ಹೌದಮ್ಮ, ನಡೆದಿದ್ದೆಲ್ಲ ಇವ್ರು ಹೇಳಿದ್ಮೇಲೆ ನನಗೆ ನೆನಪಿಗೆ ಬಂತು. ತುಂಬಾ ವರ್ಷಗಳ ಕಾಲ ನಮಗ್ ದುಃಖ ತಂದ್ಕೊಟ್ಟಂತ ಘಟನೆ ಅದು. ಮತ್ತೆ ಅದನ್ನೇ ಅನುಭವಿಸೋದ್ ಬೇಡಮ್ಮ. ಮತ್ತೊಂದು ಒಳ್ಳೆ ಮುಹೂರ್ತ ನೋಡೋಣ. ಕೈಗ್ ಬಂತೊತ್ತು ಬಾಯಿಗೆ ಬರ್ದಿರೋ ಹಾಗಾಯ್ತಲ್ಲ. ಪರವಾಗಿಲ್ಲ ಅತ್ತೆ, ನಾನೇನಾದ್ರೂ ಆಸ್ತಿ ಬೇಕು ಅಂತ ಕೇಳದ್ನ? ನಿಮ್ಗೆ ಯಾವಾಗ ಕೊಡ್ಬೇಕು ಅಂತನ್ಸುತ್ತ ಆಗ್ಲೇ ಕೊಡಿ. ಅವತ್ತು ಕೈ ಜಾರು ಹೋಯ್ತು ಅನ್ಕೊಂಡ್ರೆ ಇವತ್ತು ಹಾಗೆ ಆಯ್ತಲ್ಲ. ಛೇ, ಅಲ್ಲ ಇವಳು ಕೈವಾಡ ಹೇಳ್ತೇನೆ ಹೀಗೆಲ್ಲ ನಡೆಯಕ್ ಹೇಗ್ ಸಾಧ್ಯ? ಆದ್ರೂ ನನಗ ಆಸ್ತಿ ಸಿಗಲ್ಲ ಅಂತ ಹೇಗ್ ಗೊತ್ತಿತ್ತು ಇವಳಿಗೆ? ದೇವಂಶಣ್ಣ, ವೈದ್ಯ ಅಮ್ಮವ್ರು ಬಂದಾಯ್ತು. ಈಗ್ಲಾದ್ರೂ ಕೇಕ್ ಕಟ್ ಮಾಡ್ತಿರೋ ಇಲ್ವೋ? ಬನ್ನಿ, ಕೇಕ್ ಕಟ್ ಮಾಡೋಣ. ಹೋಗ್ಲಿ ಬಿಡು, ಅರ್ಧ ಆಸ್ತಿ ಹೋಗ್ಲಿಲ್ಲ. ಪೂರ್ತಿ ಆಸ್ತಿನ ನಾನು ಮತ್ತೆ ವಾಲಿ ಸೇರಿ ದೋಚ್ಬೇಕು.
ರಾಜಯೋಗ ಅನುಭವಿಸ್ತಾ ಇದೆಯಾ ಕಣೆ? ಅನುಭವಿಸು ಅನುಭವಿಸು. ಹ್ಯಾಪಿ ಬರ್ಡೇ ಕಂತ. ಥ್ಯಾಂಕ್ ಯು ಅಮ್ಮ. ಹುಟ್ಟಿದ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾವ. ನೋಡ್ತೀಯಾ, ನನ್ನ ಗಂಡಂಗೆ ನಾನು ಅಂದ್ರೆ ಎಷ್ಟಿಷ್ಟ ಅಂತ. ಅಷ್ಟಕ್ಕೂ ನೀನೇನು ಕೇಕ್ನ ನೀನೇ ತಗೊಂಡ್ ತಿಂತಿದ್ಯಾ? ಓ, ಅಂದ್ರೆ ನಿನ್ನ ಕೇಕ್ ಅಂದ್ರೆ ತುಂಬಾ ಇಷ್ಟನಾ? ಹೋಗ್ಲಿ ಬಿಡು, ನಿನ್ಗೊಂದೊಳ್ಳೆ ಹಾಟ್ ಕೇಕ್ ತಿನ್ಸ್ತೀನಿ. ನಿನ್ನೊಬ್ಬಳಿಗೆ ಮಾತ್ರ ಸಂತೋಷವಾಗಿ ತಿನ್ನು. ನಾನೇ ಕೊಡ್ತೀನಿ ನಿನ್ಗೆ ಅದಕ್ಕಿಂತ ಬಿಸಿಯಾಗಿರೋಂತ ಕೇಕು. ಇಷ್ಟರಲ್ಲೇ ತಿನ್ಸ್ತೀನಿ ನೋಡ್ತಿರು. ನಗು. ದಶರಥ ರಾಮ, ಈ ಸಾರಿ ಕೂಡ ಅದೃಷ್ಟ ನಿನ್ ಕಡೆನೆ ಬಂದ್ ನಿಂತಿದೆ. ಆದ್ರೆ ಸುಮ್ನೆ ಇರಲ್ಲ, ನಿನ್ನ ಆಸ್ತಿನೆಲ್ಲ ನನ್ ಕೈಗ್ ತಗೊಂಡು ನಿನ್ನ ಬೀದಿಲ್ ನಿಲ್ಸೋವರೆಗೂ ನಾನು ಖಂಡಿತ ಬಿಡೋದಿಲ್ಲ. ಎಷ್ಟ್ ಕಷ್ಟಪಟ್ಟು ಎಷ್ಟ್ ಟೆನ್ಷನ್ ಆದ್ರು ಕೊನೆಗ್ ಒಳ್ಳೇದಾಯ್ತಲ್ಲಕ್ಕ. ದಾರಿ ತಪ್ಪಂದಿದ್ ಹಾವಿಂದ ಎಲ್ಲ ಕ್ಯಾನ್ಸಲ್ ಆಗೋಯ್ತು ಅಕ್ಕ. ಸರಿಯಾಗಿ ಆ ಟೈಮ್ಗೆ ಹಾವೆಂಗ್ ಬಂತು, ನಮ್ಮ ಅದೃಷ್ಟ ಅಲ್ವಾ ಅಕ್ಕ ಅದು? ಅದೃಷ್ಟದಿಂದ ಹಾವ್ ಬರ್ಲಿಲ್ಲ ಮಾರುತಿ, ಬರ್ಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಬಂದಿತ್ತು. ಎಲ್ಲ ಎಲ್ಲ ಫ್ಲಾಪ್ ಆಯ್ತು ಮಾಮ್. ಒಂದೇ ಒಂದ್ ಸೈನ್ ಹಾಕಿದ್ರೆ ಆಸ್ತಿ ನನ್ ಕೈವಶ ಆಗಿರೋದು, ಆದ್ರೆ ಎಲ್ಲಿಂದ ಬಂತ ಗೊತ್ತಿಲ್ಲ ನನ್ಗೆ. ಸರಿಯಾದ ಸಮಯಕ್ಕೆ ಆ ಹಾವು ಬಂದು ಎಲ್ಲ ಹಾಳು ಮಾಡ್ತು. ಇಲ್ಲ ಬೇಬಿ, ಹಾವು ಬಂದಿರೋದಲ್ಲ, ಸಿಸಿಟಿವಿಯಲ್ಲಿ ನೋಡಿದ್ರಲ್ಲ ಮಾಮ್, ಹಾವು ಬಂದಿದ್ರಿಂದನೆ ಆಸ್ತಿ ಕೊಡ್ಲಿಲ್ವಲ್ಲ. ಮತ್ತೆ ಹಾವು ಬಂದಿಲ್ಲ ಅಂತ ಹೇಳ್ತಿದ್ಯಲ್ಲ, ಹಾವಿಗ್ ದ್ವೇಷ ಇರತ್ತೆ ಅಂದ್ರೆ ನಾನ್ ನಿಜವಾಗ್ಲೂ ನಂಬಿರ್ಲಿಲ್ಲ. ಈ ಹಾವ್ಗೆ ನನ್ ಮೇಲೆ ಅದ್ಯಾಕ್ ದ್ವೇಷ ಬಂತೋ ಏನೋ, ಅದಕ್ಕೆ ಆ ಆಸ್ತಿ ಕೊಡೋ ಸಮಯಕ್ ಬಂದು ಆ ಹಾವ್ ಎಲ್ಲ ಹಾಳು ಮಾಡ್ತು. ಸುಮ್ನೆ ಇರು ಬೇಬಿ, ಹಾವು ದ್ವೇಷ ಮಾಡೋದು ಅಂದ್ರೇನು, ನಿನಗ್ ತಲೆ ಕೆಟ್ಟಿರ್ಬೇಕು. ಇಷ್ಟಕ್ಕೂ ಹಾವು ತಾನಾಗೆ ಬಂದಿರೋದಲ್ಲ ಬೇಬಿ. ಮತ್ತೆ ಯಾರೋ ಬೇಕು ಅಂತ ಇದನ್ನೆಲ್ಲ ನಿಲ್ಸೋದಕ್ಕೆ ಸರಿಯಾದ ಸಮಯ ನೋಡಿ ಹಾವನ್ನ ಬಿಟ್ಟಿದ್ದಾರೆ. ಏನು ಹಾವನ್ ಬಿಟ್ರ? ಯಾಕ್ ಮಾಮ್? ಎಲ್ಲ ಗೊತ್ತಿದ್ರು ಕೂಡ ಯಾಕೆ ಅಂತ ಕೇಳ್ತಿದ್ಯಲ್ಲ ಬೇಬಿ. ದಶರಥ ರಾಮ ಹೇಳದ್ನಲ್ಲ, ಅವನ್ ತಂಗಿಗೆ ಆಸ್ತಿ ಕೊಡ್ಬೇಕಾದ್ರೆ ಹಾವು ಬಂತು ಅಪಶಕುನ ಅಂತ ತನ್ನ ತಾಯಿ ಮಾತು ಕೇಳದೆ ಆಸ್ತಿ ಕೊಟ್ಟೆ ಅಂತ. ಅದರಿಂದನೆ ಅನ್ಯಾಯ ಆಯ್ತು ಅಂತ ಹೇಳದ್ನಲ್ಲ. ಈಗ ಮತ್ತೆ ಅದೇ ತರ ಹಾವು ಬಂದಿದೆ, ದಶರಥ ರಾಮ ನಿಲ್ಲಿಸ್ತಾನೆ ಅಂತ ಹಳೆ ವಿಷಯ ಗೊತ್ತಿರೋರು ಯಾರೋ ಬೇಕು ಅಂತಾನೆ ಹಾವನ್ನ ಬಿಟ್ಟಿದ್ದಾರೆ ಬೇಬಿ.
ಹಳೇದ್ ಗೊತ್ತಿರೋರ್ ಯಾರೋ ನನಗೂ ಗೊತ್ತಿಲ್ಲ ಮೋಮ್. ಆದ್ರೆ ಆಸ್ತಿ ಕೊಡೋದನ್ನ ತಡಿಬೇಕು ಅಂತ ಅನ್ಕೊಂಡಿದ್ದು. ಇದ್ದಾಳಲ್ಲ ವೈದೇಹಿ ಒಬ್ಳೆ, ಅಂದ್ರೆ ವೈದೇಹಿಗೆ ಹಳೇದೆಲ್ಲ ಗೊತ್ತಾ? ಖಂಡಿತ ಗೊತ್ತಿರುತ್ತೆ ಬೇಬಿ. ಇಲ್ದೆ ಹೋದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಆಸ್ತಿ ನಿನಗ್ ಸಿಗದೇ ಇರೋ ಹಾಗೆ ಮಾಡ್ತೀನಿ ಅಂತ ಚಾಲೆಂಜ್ ಹೇಗ್ ಮಾಡ್ತಾಳೆ? 25 ವರ್ಷದ ಹಿಂದೆ ಆಸ್ತಿ ಕೊಡ್ಬೇಕಾದ್ರೆ ಹಾವು ಬಂದಿರೋ ವಿಷಯ ಆ ವೈದೇಹಿಗೆ ಗೊತ್ತಿದೆ ಅಂದ್ರೆ ಬಹುಶಃ ಅವಳಿಗೆ ಎಲ್ಲ ವಿಷಯ ಗೊತ್ತು ಅನ್ಸುತ್ತೆ. ಅಂದ್ರೆ ನೀನು ಸೋದು ಸೊಸೆ ಅಲ್ಲ ಅಂತ ಪ್ರೂವ್ ಮಾಡೋ ಆಧಾರ ಅವಳಿಗೆ ಸಿಕ್ತು ಅಂದ್ರೆ ಆ ದೇವರು ಕೂಡ ನಮ್ಮನ್ನ ಕಾಪಾಡೋಕ್ಕಾಗಲ್ಲ. ಮಾಮ್, ನನಗ್ ಧೈರ್ಯ ಹೇಳ್ಬೇಕಾಗಿರೋ ನೀನೇ ಹೀಗೆ ಹೆದರ್ಸಿದ್ಯಲ್ಲ. ಅಷ್ಟಕ್ಕೂ ವೈದೇಹಿಗೆ ಹಳೆದೆಲ್ಲ ಗೊತ್ತಾ ಇಲ್ವಾ ಅಥವಾ ಆಕ್ಸಿಡೆಂಟ್ ಆಗಿದ್ದ? ಮೊದ್ಲು ನಾವ್ ಅದನ್ನ ತಿಳ್ಕೋಬೇಕು. ಸರಿನಾ, ಇಡ್ತೀನಿ. ಅಲ್ಲ ಅಕ್ಕ, ಮನೆಗೆ ಹಾವು ಬಂದ್ರೆ ಆಸ್ತಿ ಕೊಡೋದ ನಿಲ್ಲಿಸ್ತಾರೆ ಅಂತ ನಿಂಗೆಂಗ್ ಗೊತ್ತಿತ್ತು? ಕಾಲ ಕೂಡ್ ಬರೋದು ಅಂದ್ರೆ ಇದೆ. ಬೆಳಗ್ಗೆನೆ ಆಸ್ತಿ ಕೊಡ್ತೀನಿ ಅಂತಿದ್ರು, ಹೇಗ್ ತಡಿಬೇಕೋ ಗೊತ್ತಾಗ್ಲಿಲ್ಲ. ದಾರಿ ತೋರ್ಸಪ್ಪ ರಾಮ ಅಂದೆ, ತಕ್ಷಣ ಒಂದ್ ದಾರಿ ತೋರಿಸ್ತ. ನನ್ ತಂಗಿನೇ ನನ್ ಕಣ್ಣಿಗೆ ಚಿಕ್ಕ ಮಗು ತರ ಕಾಣಿಸ್ತಿದ್ರೆ ಅವಳೇ ಇನ್ನೊಂದು ಮುದ್ದು ಕೂಸಿಗೆ ಜನ್ಮ ಕೊಟ್ಲು. ನನ್ನ ಮನೆಗೆ ಇನ್ನೂ ಕಳೆ ಬಂತು. ಇವತ್ತು ನನ್ನ ಸೋದರ ಸೊಸೆಗೆ ತೊಟ್ಲು ಶಾಸ್ತ್ರ, ಇಡೀ ಊರೇ ಅದನ್ನ ಆಚರಿಸಕ್ ಬಂದಿತ್ತು. ಒಂದು ವಿಶೇಷವಾಗಿರೋ ಹಾರನ ಮಗುಗೆ ಉಡುಗೊರೆಯಾಗಿ ಕೊಟ್ಟೆ. ಅದನ್ನ ನನ್ನ ಸೋದರ ಸೊಸೆ ಹಾಕೊಂಡಿದ ತಕ್ಷಣ ಆ ಸರಕ್ಕೆ ಒಂದ್ ಕಳೆ ಬಂತು. ಈ ಮನೇಲಿ ನೀನಿಟ್ಟಿರೋ ಪ್ರತಿ ಹೆಜ್ಜೆನೂ ನನಗ್ ನೆನಪಿದೆ ಶಾಂತ. ಆದ್ರೆ ಆ ಹೆಜ್ಜೆ ಶಬ್ದನ ನಾನು ಕೇಳೋ ಅದೃಷ್ಟ ಇಲ್ದಿರೋ ಹಂಗ ಮಾಡಿ ಹೋದೆ. ಒಂದು ಅಪಾರ್ಥ ನಮ್ಮಿಬ್ಬರನ್ನ ಹೀಗ್ ದೂರ ಮಾಡುತ್ತೆ ಅನ್ಕೊಂಡಿರ್ಲಿಲ್ಲ. ಎಲ್ಲಿದೆಯಾ? ಯಾವಾಗ ಮತ್ತೆ ಈ ಅಣ್ಣನ ಮುಂದೆ ಬರ್ತೀಯ? ಆಗ್ಬಿಟ್ರೆ ಅರ್ಧ ಆಸ್ತಿನ ಶ್ರವಂತಿ ಕೊಟ್ಬಿಡ್ತಾರೆ. ಅವಳು ಸೋದರ ಸೊಸೆನೆ ಅಲ್ಲ ಅಂದ್ರೆ ಯಾರು ನಂಬ್ತಾನೆ ಇಲ್ಲ. ಆಸ್ತಿ ಅವಳಗ್ ಸಿಗಬಾರ್ದು ಅಂದ್ರೆ ನಾನ್ ಏನ್ ಮಾಡ್ಬೇಕು? ಅಯ್ಯೋ, ಮಾವ ಏನ್ ಹೀಗೆ ಮಲ್ಕೊಂಡ್ಬಿಟ್ಟಿದ್ದಾರಲ್ಲ. ಮಾವ, ಇದ್ಯಾವುದೋ ಹಳೆ ಡೈರಿ ಇದ್ದಾಗಿದೆಯಲ್ಲ ಮಾವ, ಇದ್ರಲ್ಲಿ ಯಾವಾಗ್ಲೂ ಬರೀತಾ ಇರ್ತಾರೆ. ಏನ್ ಬರೆದಿದ್ದಾರೆ ಇದ್ರಲ್ಲಿ? ಈ ಡೈರಿ ತುಂಬಾ ಮಾವ ಅವ್ರ ತಂಗಿ ಬಗ್ಗೆನೆ ಬರೆದಿದ್ದಾರೆ.